ಹಲೋ ಗೆಳೆಯರೆ ನಮಸ್ಕಾರ ತಥಾಗತ ಕರಿಯರ್ ಅಕಾಡೆಮಿಗೆ ನಿಮ್ಮ ತಮಗೆಲ್ಲ ಸ್ವಾಗತ ಇವತ್ತು ನಾವು ಕೆ ಪಿ ಎಸ್ ಸಿ ವತಿಯಿಂದ ಎಸ್ ಡಿ ಎ ಪತ್ರಿಕೆ ಮೂರು ಸಾಮಾನ್ಯ ಜ್ಞಾನ ಸಿರೀಸ್ ಡಿ ಕೀ ಆನ್ಸರನ್ನು ನೋಡ್ಕೊತ ಹೋಗೋಣ ಈ ಪ್ರಶ್ ಈ ವಿಡಿಯೋಲಿ ನಾನು ಕೇವಲ ಪ್ರಶ್ನೆ ಮತ್ತು ಉತ್ತರವನ್ನು ಹೇಳ್ಕೊತ ಹೋಗ್ತೇನೆ ಇದರ ವಿಶ್ಲೇಷಣೆ ಭಾಗವನ್ನು ನಾವು ಇವತ್ತು ಸಂಜೆ ಅಥವಾ ನಾಡಿದ್ದು ನಾಳೆ ಬಿಡುತ್ತೇವೆ ಇದು ನಮ್ಮ ತಥಾಗತ ಚಾನಲಲ್ಲಿ ಆದ್ದರಿಂದ ನೀವು ತಥಗಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಈಗ ನಾವು ಡಿ ವರ್ಷನ್ ಕೊಡೋದ ಮೊದಲ ಪ್ರಶ್ನೆಯಲ್ಲಿ ಭಾರತ ಮೊದಲ ಬಾರಿಗೆ ಭಾರತದಲ್ಲಿ ಮೊದಲ ಬಾರಿಗೆ ಅಂಚೆ ಚೀಟಿಯನ್ನು ಜಾರಿಗೊಳಿಸಿದ ಗವರ್ನರ್ ಯಾರಂದರೆ ಲಾರ್ಡ್ ಡಾಲ್ ಡಿಪ್ರೆಸ್ ಕ್ಲಾಸ್ ಲೀಗ್ ಸ್ಥಾಪಕ ಯಾರಂದರೆ ಇದ್ರ ಕನ್ಫ್ಯೂಸ್ ಮಾಡಿಕೊಳ್ಬೇಡಿ ನೀವು ಬಿ ಆರ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾವ್ ನೋಡುವೆ ಸರಿಯಾದ ಉತ್ತರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ನಂತರ ಹತ್ತೊಂಬತ್ತು ನೂರ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂದರೆ ಪಿ ವಿ ಖಾನೆ ಕರ್ನಾಟಕದಲ್ಲಿ ಎಲ್ಲಿ ಕಾಳಿಂಗ ಸರ್ಪ ಸಂಶೋಧನಾ ಕೇಂದ್ರವಿದೆ ಅಂದರೆ ಆಗುಂಬೆ ಐದನೇ ಪ್ರಶ್ನೆ ಬಂದುಬಿಟ್ಟು ಯಾವ ಯಾ ಯಾವುದು ತಪ್ಪಾಗಿ ಹೊಂದಿಕೆಯಾಗಿದೆ ಇದರಲ್ಲಿ ಅಂದರೆ ಕೆ ಎಫ್ ಡಿ ವಿ ಕ್ಯಾಶ್ನೂರ್ ಫಾರೆಸ್ಟ್ ವೈರಸ್ ಇದು ಇದು ಮಂಗನಿಂದ ಬರುತ್ತೆ ದನಕರುಗಳಿಂದ ಬರಲ್ಲ ಸೊ ಸರಿಯಾದ ಉತ್ತರ ಆಪ್ಷನ್ ಫೋರ್ ಕರ್ನಾಟಕ ರಾಜ್ಯದ ಪತಂಗ ಎಂಬುದು ಅಧಿಕೃತವಾಗಿರೋ ಪತಂಗ ಬಟರ್ಫ್ಲೈ ಸ್ಟೇಟ್ ಬಟರ್ಫ್ಲೈ ಯಾವುದಂತ ಘೋಷಣೆ ಮಾಡಿದೆ ಕರ್ನಾಟಕ ಇದು ಕರೆಂಟ್ ಅಫೇರ್ ಘೋಷಣೆ ಸದರ್ನ್ ಬರ್ಡ್ ವಿಂಗ್ ರಕ್ತದಲ್ಲಿ ಮುಖ್ಯವಾಗಿ ಆಮ್ಲಜನಕವನ್ನು ಈ ಮೂಲಕ ಸಾಗಣೆ ಮಾಡುತ್ತವೆ ಕೆಂಪು ರಕ್ತ ಕಣಗಳು ಡಬ್ಲ್ಯೂ ಬಿ ಸಿ ಅವು ಡಬ್ಲ್ಯೂ ಬಿ ಸಿ ಎರಿಥ್ರೋಸೈಟ್ಸ್ ಮೂಲಕ ಆಮ್ಲಜನಕವನ್ನು ಸಾಗಣೆ ಮಾಡುತ್ತವೆ ಮಾಸ್ಟರ್ ಗ್ಲ್ಯಾಂಡ್ ಯಾವುದಂದರೆ ಇದು ಪಿಟುಟರಿ ಗ್ಲ್ಯಾಂಡ್ ಓಕೆ ಈ ಕೆಳಗಿನ ವಿಜ್ಞಾನಿಗಳಲ್ಲಿ ಭಾರತದ ಪಕ್ಷಿ ಪಕ್ಷಿತರಜ್ಞನ ಗುರುತಿಸಿ ಪಕ್ಷಿ ಪ್ರೇಮಿ ಸಲೀಮ್ ಅವರು ಸಿಂಪಲ್ ಕ್ವೆಶನು ವಿಟಮಿನ್ ಎ ಯಾವುದರಲ್ಲಿ ಅಧಿಕ ಪ್ರಮಾಣದಲ್ಲಿ ದೊರೆಯುತ್ತದೆ ಇದು ಸ್ವಲ್ಪ ಕನ್ಫ್ಯೂಸಿಂಗು ಸರಿಯಾದ ಉತ್ತರ ಬಾಳೆಹಣ್ಣು ಆಪ್ಷನ್ ಎಲಿಮಿನೇಟ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಈ ಕೆಳಗಿನವುಗಳಲ್ಲಿ ಪೇಟೆಂಟ್ ಯಾವುದು ಹೊಂದಿದೆ ಅಂದ ಭಾರತ ಅಂದರೆ ಬೇವು ಮತ್ತು ಅರಿಶಿನ ಎರಡು ಎರಡನೇ ಮಾಯುದ್ಧ ಸಂದರ್ಭದಲ್ಲಿ ಗಾಯಗೊಂಡ ಲಕ್ಷಾಂತರ ಸೈನಿಕರ ಜೀವವನ್ನು ಉಳಿಸಿದ ಅದ್ಭುತ ಔಷಧಿ ಕಂಡುಹಿಡಿದು ಪೆನ್ಸಿಲಿನ್ ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ ಮತ್ತೊಮ್ಮೆ ಇದು ಪೆನ್ಸಿಲಿನನ್ನು ಬ್ಯಾಕ್ಟೀರಿಯಾ ರೋಗಗಳಿಗೆ ನಾವು ಚಿಕಿತ್ಸೆ ಕೊಡೋಕ್ಕೆ ಪೆನ್ಸಿಲಿನ್ ಯೂಸ್ ಮಾಡುತ್ತೇವೆ ಬ್ಯಾಕ್ಟೀರಿಯಾ ರೋಗಗಳಿಗೆ ಪೆನ್ಸಿಲಿನ್ ವೈರಸ್ ಇದೆ ಆದರೆ ಪೆನ್ಸಿಲಿನ್ ಅನ್ನು ಯಾವ ಸೂಕ್ಷ್ಮಾನು ಜೀವಿಗಳಿಂದ ತಯಾರಿಸಲ್ಪಡುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ ಅವರು ಸರಿಯಾದ ಉತ್ತರ ಶಿಲೀಂಧ್ರ ಇಂದ ಅದು ಕಂಡುಹಿಡಿತಾರೆ ಮಣ್ಣಿನಲ್ಲಿ ಕಂಡುಬರುವ ಆಮ್ಲ ಯಾವುದಂದ್ರೆ ಹ್ಯೂಮಿಕ್ ಆಸಿಡ್ ಅಲಂನ ಮಣ್ಣಿನ ನೀರನ್ನು ಯಾವುದು ಪ್ರಕಾರ ಶುದ್ಧಿಗೊಳಿಸುತ್ತದೆ ಅಂದರೆ ಕೊಯಾಗುಲೇಷನ್ ಹೆಪ್ಪು ಕಟ್ಟುವಿಕೆ ಇದರಲ್ಲಿ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯನ್ನು ಟ್ರಾನ್ಸ್ಲೇಷನ್ ನೋಡಿದರೆ ಗೊತ್ತಾಗುತ್ತೆ ಹೆಪ್ಪು ಕಟ್ಟುವಿಕೆ ಅಂದರೆ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಆದರೆ ಕೊಯಾಗುಲೇಷನ್ನು ಸರಿಯಾದ ಉತ್ತರ ನ್ಯೂಕ್ಲಿಕ ನ್ಯೂಕ್ಲಿಯರ್ ಆ್ಯಸಿಡ್ ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ಯಾವುದನ್ನು ಮಂದಕಾರಿಯಾಗಿ ಬಳಸುತ್ತಾರೆ ಎಚ್ ಟು ಭಾರ ಜಲ ಸಾರಿ ಹಾಂ ಭಾರ ಜಲ ಅಂದರೆ ಎಚ್ ಟು ಓಕೆ ಹೈಡ್ರೋನಿಯಮ್ ನಂತರ ವಾಹನಗಳಲ್ಲಿ ಹೊರಸೂ ಹೊರಸೂಸುವಿಕೆ ಪರೀಕ್ಷಿಸು ಅಂದರೆ ವಾಟ್ರ್ ವೆಹಿಕಲ್ ಪೊಲ್ಯೂಷನನ್ನು ಯಾವ ಅನಿಲದ ಮೂಲಕ ಅಳೆಯುತ್ತಾರೆ ಅಂದರೆ ಕಾರ್ಬನ್ ಮೊನೋಕ್ಸೈಡನ್ನು ಅಳೆಯುತ್ತಾರೆ ನಂತರ ಬಂದ್ಬಿಟ್ಟು ಹದಿನೇಳನೇ ಪ್ರಶ್ನೆ ಜಲಮಾನಿಲದಿಂದ ಬರುವ ಮೀನಮಾಠ ರೋಗವು ಪಾದರಸದಿಂದ ಬರುತ್ತದೆ ಕ್ಯಾನ್ಸರ್ ಚಿಕಿತ್ಸೆಗೆ ಗಾಮರೆ ಯೂಸ್ ಮಾಡ್ತಾರೆ ಕ್ಲೋರೋಫಿಲ್ಲಲ್ಲಿ ಏನಿರುತ್ತೆ ಅಂದರೆ ಮೆಗ್ನೇಷಿಯಂ ಅಯೋನ್ ಇರುತ್ತೆ ಮ್ಯಾಗ ಯಾವ್ದು ರಾಸಾಯನಿಕ ಅಲ್ಲ ಅಂತ ಕೇಳಿದಾರೆ ಅವರು ಸೊ ಕಾಗದ ಸುಡುವುದು ಇದು ಒಂದು ಭೌತಿಕ ಬದಲಾವಣೆ ಫಿಸಿಕಲ್ ಚೇಂಜ್ ಸೊ ಕಾಗದ ಸುಡುವುದು ರಾಸಾಯನಿಕ ಬದಲಾವಣೆ ಅಲ್ಲ ವೇಗವರ್ಧನೆಯಿಂದ ಲಿಫ್ಟ್ ಕೆಳಗೆ ಚಲಿಸುವಾಗ ದೇಹದ ಸ್ಪಷ್ಟ ತೂಕ ಏನಾಗುತ್ತೆ ಅಂದರೆ ನಿಜವಾದ ತೂಕಕ್ಕಿಂತ ಕಡಿಮೆ ಆಗುತ್ತದೆ ದ್ವಿತೀಯ ತಂತು ಯಾವುದರ ಮೇಲೆ ಕಾರ್ಯನಿರ್ತಂದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಸ್ ಒಟ್ಟು ಆಂತರಿಕ ಪ್ರತಿಫಲನ ಆಪ್ಷನ್ ಸಿ ಸರಿಯಾದ ಥರ ನಂತರ ಇಪ್ಪತ್ತ್ಮೂರನೇ ಪ್ರಶ್ನೆ ಬಟ್ಟೆ ಒಗೆಯೋದು ಬೇರ್ಪಡಿಸು ಅಂದರೆ ಸೆಂಟ್ರಿಫಿಕೇಷನ್ ನಂತರ ಶಾರ್ಟ್ ಸರ್ಕ್ಯೂಟು ಸಮಯದಲ್ಲಿ ಸರ್ಕ್ಯೂಟ್ನ ಕರೆಂಟ್ ಏನಾಗುತ್ತೆ ಅಂತ ಕೇಳಿದರೆ ಸರ್ಕ್ಯೂಟ್ ಕರೆಂಟ್ ವೆರಿ ಹೈ ಆಗುತ್ತೆ ಹೆಚ್ಚು ಹೆಚ್ಚಾಗುತ್ತದೆ ನಂತರ ನಾವು ಗಾಳಿಯನ್ನು ಉಸಿರಾಡುವಾಗ ಆಮ್ಲಜನಕ ಜೊತೆ ಸಾರಜನಕ ತೆಗೆದುಕೊಳ್ಳುತ್ತೆ ಸಾರಜನಕ ಏನಾಗುತ್ತೆ ಅದು ಅಂದರೆ ನಮ್ಮಲ್ಲಿ ಸೆಲ್ಲಲ್ಲೇ ಆಲ್ರೆಡಿ ಸಾರಜನಕ ಇರುತ್ತೆ ಆದ್ದರಿಂದ ಅದು ಏನೂ ಆಗೋದು ಹೀರಿಕೊಳ್ಳೋದಿಲ್ಲ ಕೋಶ ಸಾರಜನಕ ಪ್ರಮಾಣ ಮೊದಲೇ ಕೋಶಲ್ಲಿ ಇರುವುದರಿಂದ ಹೀರಿಕೊಳ್ಳೋದಿಲ್ಲ ಇಪ್ಪತ್ತಾರನೇ ಪ್ರಶ್ನೆ ಯಾವ ರಾಜ್ಯವು ತನ್ನ ಶಾಸನ ಸಭೆಗೆ ಲೋಗೋ ಫಾಕ್ಸಿಲ್ಟಿ ಆರ್ಚಿಡ್ ಪ್ರಾಣಿಯ ಲೋಗೋ ಇರೋದು ಇದೆ ಅಂತ ಕೇಳಿದ್ದಾರೆ ಅರುಣಾಚಲ ಪ್ರದೇಶ ಸರಿಯಾದ ಇದು ಕರೆಂಟ್ ಅಫೇರ್ ಕ್ವಶನು ನಮ್ಮ ಯೂಟ್ಯೂಬ್ ಚಾನೆಲ್ ನಾವು ಅದನ್ನು ಡಿಸ್ಕಸ್ ಮಾಡಿದ್ದೇವೆ ಕರೆಂಟ್ ಅಫೇರ್ ಅಲ್ಲಿ ಸೇಮ್ ಸೇ ಡಿಕ್ ಟು ಸೇಮ್ ಕ್ವೆಶನ್ ಬಂದಿದೆ ಭಾರತದ ಯಾವ ರಾಜ್ಯ ಮೂರು ರಾಜಧಾನಿ ಹೊಂದಿದೆ ಇದು ಸಿಂಪಲ್ ಅಲ್ಲಿ ಇರುತ್ತೆ ಆಂಧ್ರ ಪ್ರದೇಶ ಯಾವ ರಾಜ್ಯಗಳ ಮಧ್ಯೆ ಪ್ರಥಮ ಕಿಸಾನ್ ರೈಲು ಮಹಾರಾಷ್ಟ್ರ ದೇವಲಾಲಿಂದ ಬಿಹಾರದ ಅವರಿಗೆ ಮಹಾರಾಷ್ಟ್ರ ಮತ್ತು ಬಿಹಾರ ಸರಿಯಾದ ಉತ್ತರ ನಂತರ ಬಂದ್ಬಿಟ್ಟು ಮೂರನೇ ಪ್ರಶ್ನೆ ಬಂದ್ಬಿಟ್ಟು ಸಾರಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕರ್ನಾಟಕದ ವಿಜಯನಗರ ಜಸ ಜಿಲ್ಲೆಯಲ್ಲಿ ಎಷ್ಟು ತಾಲೂಕು ಸೇರಿಸಲಾಗಿದೆ ಆರು ತಾಲೂಕುಗಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಮೊದಲ ಬಾರಿಗೆ ಇ ವಿ ಎಮ್ಮನ್ನು ಎಲ್ಲಿ ಬ ಪ್ರಾಯೋಗವಾಗಿ ಬಳಸಿದ್ದಾರೆ ಅಂದರೆ ಬೀದರ್ ಜಿಲ್ಲೆಯಲ್ಲಿ ಏಷ್ಯನ್ ಅಮೇರಿಕ ಮೂಲಕ ಯಾವ ಇದು ಉಪಾಧ್ಯಕ್ಷರಾಗಿ ಸಿಂಪಲ್ ಕ್ವಶನ್ ಇದು ಕಮಲಾ ಹ್ಯಾರಿಸ್ ಅವರು ಈ ಕೆಳಗಿನ ಯಾವ ಕಾಯ್ದೆ ಪ್ರಕಾರ ಸಮಾಜವಾದ ಇದು ನಲವತ್ತೆರಡನೇ ತಿದ್ದುಪಡಿ ಕಾಯ್ದೆ ಇದು ಈ ಸೇಮ್ ನಲವತ್ತೆರಡನೇ ತಿದ್ದುಪಡಿ ಕಾಯ್ದೆ ಮುಂದೆ ಇನ್ನೊಂದು ಪ್ರಶ್ನೆಯಲ್ಲೇ ಬರುತ್ತೆ ಅದು ಕೂಡ ಅಂತ ನಲವತ್ತೆರಡನೇ ತಿದ್ದುಪಡಿಯೇ ಆಗಿದೆ ಈ ಕೆಳಗಿನ ಯಾವ ಯುಗ ಜೈನ ಸಾಹಿತ್ಯ ಸುವರ್ಣ ಯುಗ ಅಂತ ಕರೆಯಲಾಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ರಾಷ್ಟ್ರಕೂಟ್ರ ಯುಗ ಬಿಜಾಪುರದ ಗೋಲಗೊಂಬಜನ್ನು ಕಟ್ಟಿಸಿದ ವರ್ಷ ಯಾವುದಂದ್ರೆ ಮೂವತ್ತು ವರ್ಷಗಳ ಕಾಲವನ್ನು ಕಟ್ಟಿಸ್ತಾರೆ ಮೊಹಮ್ಮದ್ ಆದಿಲ್ ಶಾ ಅವರು ಸರಿಯಾದ ಉತ್ತರ ಹದಿನಾರು ಇಪ್ಪತ್ತೇಳರಿಂದ ಐವತ್ತೇಳರವರೆಗೆ ನಂತರ ಮೂವತ್ತೈದನೇ ಪ್ರಶ್ನೆ ಕೊನೆಯ ಚಾಲುಕ್ಯರ ಆಡಳಿತ ಯಾರಂದರೆ ಎರಡನೇ ಕೀರ್ತಿ ವರ್ಮ ತಾಳಗುಂದ ಶಾಸನ ಕರ್ತ ಯಾರು ಕುಬ್ಜ ಕವಿ ಬಸವೇಶ್ವರ ಮಾರ್ತಿನ್ ಲೂಟ್ರಿ ಇದು ನಮಗೆ ಗೊತ್ತಾಗಲಿಲ್ಲ ನೋಡೋಣ ನಮ್ಮ ಮುಂದೆ ಹಿಂದ್ ಸ್ವರಾಜ್ಯ ಪುಸ್ತಕದ ಕರ್ತು ಯಾರು ಅಂದರೆ ಮಹಾತ್ಮ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಸತ್ಯ ಅಡಿಯಲ್ಲಿ ನಡೆದ ಮಹಾತ್ ಸತ್ಯಾಗ್ರಹ ಯಾವ ವರ್ಷ ನಡೆದಿದೆ ಅಂತ ಕೇಳಿದಾರೆ ಇದು ಮಹಾತ್ ಇದು ಎರಡು ಸಾವಿರದ ಇಪ್ಪತ್ತರಲ್ಲಿ ಮಹಾರಾಷ್ಟ್ರಲ್ಲಿ ಬೇರೆ ಹಿಂಸಾತ್ಮಕ ಘಟನೆಗಳಾಗಿದ್ದವು ಅಲ್ಲಿ ಪುಣೆ ಹತ್ತಿರ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಪ್ರಬುದ್ಧ ಭಾರತ ಆಂಗ್ಲ ಪತ್ರಿಕೆಯನ್ನು ಪ್ರಕಟಿಸಿದವರು ಯಾರು ಸ್ವಾಮಿ ವಿವೇಕಾನಂದನವರು ಭಾರತದಲ್ಲಿ ಪ್ರಥಮ ಬಾರಿಗೆ ಇಂಡಿಯನ್ ಸಿವಿಲ್ ಸರ್ವಿಸ್ ಭಾರತ ನಾಗರಿಕ ಸೇವೆ ಜಾರಿಗೆ ತಂದ ಗವರ್ನರ್ ಯಾರಂದರೆ ಲಾರ್ಡ್ ಕಾರ್ನರ್ ಇಸ್ ಫಾದರ್ ಆಫ್ ಸಿವಿಲ್ ಸರ್ವೆನ್ ನಂತರ ನಲವತ್ತೆರಡನೇ ಪ್ರಶ್ನೆ ಬಕ್ಸಾರ್ ಯಾವ ಒಪ್ಪಂದ ಮುಕ್ತವಾಯಿತು ವೆರಿ ಸಿಂಪಲ್ ಮಾಡರ್ನ್ ಇನ್ಸ್ಟನ್ ಅಲಹಾಬಾದ್ ಒಪ್ಪಂದ ಶಿವಾಜಿ ಆಧ್ಯಾತ್ಮಿಕ ಗುರು ಯಾರಂದರೆ ರಾಮದಾಸ್ ಸಂತ ರಾಮದಾಸ್ ಅವರು ನಲವತ್ನಾಲ್ಕನೇ ಪ್ರಶ್ನೆ ಇದು ಬೌದ್ಧ ಬೌದ್ ಬುದ್ಧಿಸ್ಟ್ ಕೌನ್ಸಿಲ್ ಕ್ವಶನ ಮೇಲೆ ಒಂದು ಒಂದು ಬುದ್ಧಿಸ್ಟ್ ಕೌನ್ಸಿಲ್ ಮೇಲೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಇದೆ ಸರಿಯಾದ ಉತ್ತರ ಆಪ್ಷನ್ ಡಿ ನಂತರ ಇನ್ನೊಂದು ಸಾಮಾಜಿಕ ಸುಧಾರಕರ ಒಂದು ಅವರವರು ಏನಂತಾರೆ ಆರ್ಗನೈಸೇಷನ್ ಸ್ಥಾಪನೆ ಬಗ್ಗೆ ಬಗ್ಗೆ ಒಂದು ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾರೆ ಇದರಲ್ಲಿ ಯಾವುದು ಸರಿಯಾದ ಹೊಂದಿಕೆಯಾಗಿದೆ ಆಗಿದೆ ಅಂತ ಕೇಳಿದರೆ ಆಪ್ಷನ್ ಸಿ ಆ್ಯಂಡ್ ಡಿ ಅಂದರೆ ಗೋಪಾಲಕೃಷ್ಣ ಸರ್ವೆಂಟ್ ಆಫ್ ಇಂಡಿಯಾ ಸೊಸೈಟಿ ಎಮ್ ಎನ್ ಎಮ್ ಅವರು ಸೋಷಿಯಲ್ ಸರ್ವಿಸ್ ಲೀಗ್ ಸ್ಥಾಪನೆ ಮಾಡಿದ್ದರು ನಂತರ ಬಂದ್ಬಿಟ್ಟು ಇದು ಮತ್ತು ಮತ್ತೊಂದು ಮ್ಯಾಚ್ ಫಾಲೋಯಿಂಗ್ ಕ್ವಶನು ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸೆಷನ್ ಪ್ರಕಾರ ನಂತರ ಕೋರ್ಟ್ ಲ್ಯಾಂಗ್ವೇಜ್ ಯಾವುದಾಗಿತ್ತು ಕದಂಬರ್ ಅಂದರೆ ಕನ್ನಡ ಮತ್ತು ಸಂಸ್ಕೃತಿ ಕನ್ನಡದ ಮೊದಲ ಸಾಮ್ರಾಜ್ಯವು ಕೂಡ ಕದಂಬರ್ ನಲವತ್ತೆಂಟನೇ ಪ್ರಶ್ನೆ ಮೈ ಕಾಲದಲ್ಲಿ ಯಾವ ಯಾರು ಸುದರ್ಶನ ಸ್ವರವನ್ನು ಕಟ್ಟಿಸಿದರು ಪುಷ್ಯಮಿತ್ರ ಪುಷ್ಯಗುಪ್ತ ಸರಿಯಾದ ಉತ್ತರ ಭಾರತರು ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸಾಯಬೇಕು ಸತ್ತರು ಎಂದು ಬ್ರಿಟಿಷ್ ಕಾಲದ ಯಾವ ಪದ್ಧತಿ ಕಾರಣವಾಗಿತ್ತು ಅಂದರೆ ಜಮೀನ್ದಾರಿ ಪದ್ಧತಿ ಮ್ಯಾಂಗ್ರೂವ್ ಕಾರಣಗಳಿಗೆ ಸಂಬಂಧಿಸಿದ ಯಾವುದು ಸರಿಯಾದ ಹೇಳಿಕೆಯಾಗಿಲ್ಲ ಅಂತ ಕೇಳಿದರೆ ಇವುಗಳಲ್ಲಿ ಉಷ್ಣಪೋಷಿತ ಸಸ್ಯಗಳು ಎಂದು ಕರೆಯುತ್ತಾರೆ ಅಲ್ಲ ಇದು ಉಷ್ಣಪೋಷಿತ ಮರುಭೂಮಿ ಕಾಡವನ್ನು ಉಷ್ಣಪೋಷಿತ ಸಸ್ಯಗಳೆಂದು ಕರೆಯುತ್ತಾರೆ ಸೊ ಇದರ ತಪ್ಪಾಗಿದೆ ಯಾವುದಂದರೆ ಆಪ್ಷನ್ ಮೂರು ಇವುಗಳಲ್ಲಿ ಇವುಗಳನ್ನು ಉಷ್ಣಪೋಷಿತ ಸಸ್ಯಗಳನ್ನು ಕರೆಯುತ್ತಾರೆ ಇದು ತಪ್ಪು ಈ ಕೆಳಗಿನವುಗಳಲ್ಲಿ ಒಂದು ನದಿ ಸಮಭಾಜಕ ಎರಡು ಬಾರಿ ಹೋಗುತ್ತದೆ ಅಂದರೆ ಕಾಂಗೋ ನದಿ ಇದು ಆಫ್ರಿಕಾ ಖಂಡದಲ್ಲಿದೆ ಕರ್ನಾಟಕದ ಪೂರ್ವ ಪಶ್ಚಿಮ ಅಗಲ ಬೆಸ್ಟ್ ಅಂದರೆ ಫೋರ್ ಟ್ವೆಂಟಿ ಫೋರ್ ಹಂಡ್ರೆಡ್ ಇದು ಸರಿಯಾದ ಉತ್ತರ ಮತ್ತೊಂದು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಬೆಳೆಗಳು ಮತ್ತು ಅದರ ಪ್ರಕಾರ ರಾಜ್ಯಗಳು ಯಾವ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಮೂರು ಏಳು ಬೆಟ್ಟಗಳ ನಾಡು ಸಿಂಪಲ್ ಜಿ ಕೆ ಕ್ವಶನ್ ರೋಮ್ ಇವುಗಳಲ್ಲಿ ಯಾವುದು ಸರಿಯಾದ ಹೊಂದಿಕೆ ಆಗಿಲ್ಲ ಅಂತ ಕೇಳಿದರೆ ವಿಶ್ವ ಜನಸಂಖ್ಯಾ ದಿನ ಜಾಗತಿಕ ಜನಸಂಖ್ಯಾ ದಿನ ಜುಲೈ ಇಪ್ಪತ್ತೈದು ಇದು ತಪ್ಪಾಗಿದೆ ಉಷ್ಣವಲಯದ ಕಾಡುಗಳು ದತ್ತವಾಗಿ ಕಾರಣ ಏನಂದರೆ ಇದು ಹೈ ಟೆಂಪ್ರೇಚರ್ ಆ್ಯಂಡ್ ಹೈಯೆಸ್ಟ್ ರೈನ್ಫಾಲ್ ಆಪ್ಷನ್ ಫೋರ್ ಈ ನಾವು ಯಾವುದು ಸರಿಯಾಗಿ ಹೊಂದಿಕೆಯಾಗಿಲ್ಲ ಅಂತ ಕೇಳಿದರೆ ಶಿವಗಂಗೆ ಬೆಟ್ಟ ತುಮಕೂರು ಆಗಿಲ್ಲ ತುಮಕೂರು ಹತ್ತಿರ ಬರುತ್ತೆ ಆದರೆ ಇದು ಶಿವಗಂಗೆ ಬೆಟ್ಟ ಬೆಂಗಳೂರು ಗ್ರಾಮೀಣ ಜಿಲ್ಲೆಯಲ್ಲಿ ಬರುತ್ತದೆ ಯಾವುದು ಅತ್ಯಂತ ದೊಡ್ಡ ದ್ವೀಪ ಸಮೂಹವಾಗಿದೆ ಜಗತ್ತಿನಲ್ಲಿ ಅಂದರೆ ಇಂಡೋನೇಷ್ಯನ್ ಆರ್ಚಿಪ್ಲಾಗು ಕರ್ನಾಟಕದ ಕರಾವಳಿ ಉದ್ದ ಮುನ್ನೂರ ಇಪ್ಪತ್ತು ನೋಡಿ ಕರ್ನಾಟಕದ ಉದ್ದ ಅಗಲ ಕರಾವಳಿ ಮೇಲೆ ಎರಡು ಪ್ರಶ್ನೆ ಆಯಿತು ಇದು ಜೋಗ್ರಫಿಯಲ್ಲಿ ವಾಯುಭಾರ ಮಾಪಕ ಏನನ್ನು ಕರೆಯುತ್ತಾರೆ ಅಂದರೆ ಒತ್ತಡ ಏನನ್ನು ಅಳೆಯುತ್ತದೆ ಅಂದರೆ ಒತ್ತಡ ಅಳೆಯುತ್ತದೆ ಪ್ರೆಷರ್ ಯಾವುದು ವೈಶಿಷ್ಟ್ಯವು ಭಾರತ ಸಂವಿಧಾನದ ಸಂಯುಕ್ತ ಪಾತ್ರವನ್ನು ಬೆಂಬಲಿಸುವುದಿಲ್ಲ ಅಂತ ಕೇಳಿದರೆ ಇದು ಏಕಪೌರತ್ವ ಈ ಕೆಳಗಿನ ಯಾವ ವಿಧಿಯು ಭಾರತ ಪ್ರಧಾನಮಂತ್ರಿಯನ್ನು ನೇಮಿಸಲು ರಾಷ್ಟ್ರಪತಿಗೆ ಅಧಿಕಾರ ನೀಡುತ್ತೆ ಅಂದರೆ ರಾಷ್ಟ್ರಪತಿಯವರು ವಿಧಿ ಎಪ್ಪತ್ತೈದರ ಅಡಿಯಲ್ಲಿ ಪ್ರಧಾನಮಂತ್ರಿಯನ್ನು ನೇಮಿಸುತ್ತಾರೆ ಉಚ್ಚ ನ್ಯಾಯಾಲಯದ ಸರ್ವೋಚ್ಚ ನ್ಯಾಯಾಲಯದ ಮೊಟ್ಟ ಮೊದಲ ಮಹಿಳಾ ನ್ಯಾಯಾಧೀಶ ಯಾರಂದರೆ ಫಾತಿಮಾ ಬೇವಿ ರಿಪೀಟೆಡ್ ಮೋಸ್ಟ್ ರಿಪೀಟೆಡ್ ಕ್ವಶನ್ ಹೈಕೋರ್ಟ್ನ ನಿವೃತ್ತಿ ನ್ಯಾಯಾಧೀಶನ ಅವಧಿ ಅರವತ್ತೆರಡಾಗಿದೆ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ದು ಅರವತ್ತೈದಾಗಿದೆ ಸೌರದ್ ಯಾವಲ್ಲಿ ಅಧಿಕಾರ ಯಾವ ಎಲ್ಲಿ ನೆಲೆಸಂದರೆ ಡೆಮೊಕ್ರಸಿಯಲ್ಲಿ ಸೋವೆರೇನು ಜನನೇ ಮುಖ್ಯ ಪ್ರಮುಖವಾಗಿದ್ದು ಸೊ ಜನತೆಯಲ್ಲಿ ನೆಲೆಸಿರುತ್ತದೆ ಅರವತ್ತಾರನೇ ಪ್ರಶ್ನೆ ಕರ್ನಾಟಕ ಹೈಕೋರ್ಟ್ ಸ್ಥಾಪನೆ ಯಾವಾಗಿದೆ ಹತ್ತೊಂಬ ನೂರ ಎಂಬತ್ನಾಲ್ಕು ಭಾರತ ರಾಜ್ಯದ ಭಾರತದಲ್ಲಿ ರಾಜ್ಯರ ರಾಜ್ಯಪಾಲರ ಅರ್ಹರ ವಯಸ್ ಎಷ್ಟು ಆಡಳಿತದ ಮೇಲೆ ನಾಗರಿಕರ ಪರಿಣಾಮಕಾರಿ ನಿಯಂತ್ರಣ ವಿಧಾನ ಯಾವುದಂದ್ರೆ ಚುನಾವಣೆ ಡೆಮೋಕ್ರಸಿಯಲ್ಲಿ ಚುನಾವಣೆ ಅತ್ಯಂತ ಪ್ರಮುಖವಾಗದ್ದು ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮವರ್ತಿ ಪಟ್ಟಿ ಅಂದರೆ ಸೆಂಟ್ರಲ್ ಸ್ಟೇಟ್ ಸೆಂಟ್ರಲ್ ಲಿಸ್ಟ್ ಸ್ಟೇಟ್ ಲಿಸ್ಟ್ ಮತ್ತು ಕನ್ಕರಂಟ್ ಲಿಸ್ಟ್ ಯಾವ ಶೆಡ್ಯೂಲಲ್ಲಿ ಬರುತ್ತೆ ಅಂದ್ರೆ ಸೆವೆಂತ್ ಶೆಡ್ಯೂಲಲ್ಲಿ ಬರುತ್ತೆ ಈ ಕೆಳಗೆ ನಾವು ಯಾವುದು ಸಂವಿಧಾನಿಕ ಸಂಸ್ಥೆ ಕೆ ಪಿ ಎಸ್ ಸಿ ಕೆ ಪಿ ಎಸ್ ಸಿ ಅಂಡ್ ಯು ಪಿ ಎಸ್ ಸಿ ಆರ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಭಾರತದ ಸಂವಿಧಾನದ ಅಡಿಯಲ್ಲಿ ಭಾರತ ಸಂವಿಧಾನ ತಿದ್ದುಪಡಿ ವಿಧಾನವನ್ನು ಏನೇನು ತಿಳಿಸ್ತದೆ ಮುನ್ನೂರ ಅರವತ್ತೆಂಟನೇ ವಿಧಿ ಪ್ರಕಾರ ನಮ್ಮ ಕಾನ್ಸ್ಟಿಟ್ಯೂಷನ್ನು ಪಾರ್ಲಿಮೆಂಟ್ ಅಮೆಂಡ್ ಮಾಡುತ್ತೆ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದವನ್ನು ಯಾವ ಪು ಪೂರ್ವ ಪಿಟಿಕೆಯಲ್ಲಿ ಯಾವುದರ ಮೂಲಕ ಸೇರ್ಪಡೆಯಾಗಿದೆ ಇದು ಆಲ್ರೆಡಿ ನಾನು ಹೇಳಿದ್ದೇನೆ ನಲವತ್ತೆರಡನೇ ಅಮೆಂಡ್ಮೆಂಟು ಅದರಲ್ಲಿ ಅಲ್ಲಿ ಸೋಷಲಿಸ್ಟ್ ಇತ್ತು ಇಲ್ಲಿ ಸೆಕ್ಯುಲರ್ ಮತ್ತು ಸೋಷಿಯಲಿಸ್ಟ್ ಎರಡು ಬಂದಿದೆ ಇಲ್ಲಿ ನಲ್ವತ್ತೆರಡನೇ ಅಮೆಂಡ್ಮೆಂಟು ಎಪ್ಪತ್ತ್ಮೂರನೇ ಪ್ರಶ್ನೆ ಎರಡು ನೂರ ಅರವತ್ತ್ಮೂರು ಅನುಚ್ಛೇದ ಯಾವ ಏನಂತ ಯಾರು ಹೆಡ್ ಮಾಡ್ತಾರೆ ಅಂತ ಕೇಳಿದರೆ ಅಂತಾರಾಜ್ಯ ಪರಿಷತ್ತಿನ ಅಧ್ಯಕ್ಷರು ಅಧ್ಯಕ್ಷರು ಪ್ರಧಾನಮಂತ್ರಿಯವರು ಆಗಿರ್ತಾರೆ ಎಪ್ಪತ್ತ ನಾಲ್ಕನೇ ಪ್ರಶ್ನೆ ಈ ಯಾವ ಒಂದು ವಿಧೇಯಕವು ಮನಿ ಬಿಲ್ ಅಂತ ಯಾರು ಫೈನಲ್ ಡಿಸಿಷನ್ ಯಾರು ಅಂದರೆ ಸ್ಪೀಕರ್ ಸಭಾಪತಿಯವರು ಯಾರೇ ವ್ಯಕ್ತಿ ಒಂದು ಅಪರಾಧದಲ್ಲಿ ಒಂದಕ್ಕಿಂತ ಹೆಚ್ಚು ಸಲ ಪ್ರಾಸಿಕ್ಯೂಷನಲ್ಲಿ ಗುರಿಪಡಿಸತಕ್ಕದ್ದಲ್ಲ ಅಂದರೆ ಡಬಲ್ ಜಿಯೋಪಾಡಿ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಯಾವ ಆರ್ಟಿಕಲ್ ಆ ಆರ್ಟಿಕಲ್ ಟ್ವೆಂಟಿ ಸಬ್ ಕ್ಲಾಸ್ ಟು ಯಾರು ಅತಿ ಹೆಚ್ಚು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದಾರೆ ಪವನ್ ಕುಮಾರ್ ಚಾಂಗ್ಲಿಂಗ್ ಚಾಮ್ಲಿಂಗ್ ಸಿಕ್ಕಿಂ ರಾಜ್ಯದ ಆಸಿಯಾನ್ ಸಮ್ಮೇಳನ ಎಲ್ಲಾಗುತ್ತೆ ಮೂವತ್ತಾರು ಮತ್ತು ಮೂವತ್ತೇಳನೇ ಆಸಿಯಾನ್ ಸಮ್ಮೇಳನ ಕೂಡ ಎರಡು ವಿಯೆಟ್ನಾಮಲ್ಲಿ ಆಗಿದ್ದು ಎಪ್ಪತ್ತೆಂಟನೇ ಪ್ರಶ್ನೆ ಬಂದ್ಬಿಟ್ಟು ದೇಶದ ಬ್ರಿಕ್ಸ್ ಕ್ರೀಡಾಕೂಟ ಬ್ರಿಕ್ಸ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತೊಂದು ಎಲ್ಲಿನ ಆಯೋಜನೆಗೊಳ್ಗೊಳ್ಳಲಿವೆ ಅಂದರೆ ಭಾರತದಲ್ಲಿ ಈ ಕ್ಯಾಬಿನೆಟ್ ಅನ್ನು ನಿರ್ಧರಿಸಿ ಯಾವ ರಾಜ್ಯ ಅಂದರೆ ಪ್ರಥಮ ಹಿಮಾಚಲ ಪ್ರದೇಶ ಬೆಂಗಳೂರು ತಾಂತ್ರಿಕ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅವರು ಮೂರು ಸ್ಟೇಟ್ಮೆಂಟ್ ಮೇಲಿನ ಎಲ್ಲವೂ ಸರಿಯಾಗಿವೆ ಎರಡು ಸಾವಿರದ ಇಪ್ಪತ್ತೊಂದು ಕರ್ನಾಟಕ ಜನಸೇವಕ ಯೋಜನೆ ಯಾವುದಕ್ಕೆ ಸಂಬಂಧಿಸಿದಂದರೆ ಸರ್ಕಾರಿ ಸೇವೆಗಳನ್ನು ಮನೆ ಮನೆಗೆ ತಲುಪಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಎರಡು ಸಾವಿರದ ಹನ್ನೊಂದರ ಪ್ರಕಾರ ಅಕ್ಷರಸ್ಥರ ಸಂಖ್ಯೆ ಎಲ್ಲಿ ಹೆಚ್ಚಿದೆ ಅಂದರೆ ಅಕ್ಷರಸ್ಥರ ಸಂಖ್ಯೆ ಎಷ್ಟು ಪರ್ಸೆಂಟೇಜ್ ಅಂತ ಕೇಳಿದಾರೆ ಅವರು ಸರ್ ಸೆವೆಂಟಿ ಸೆವೆನ್ ಪಾಯಿಂಟ್ ತ್ರೀ ಸಿಕ್ಸ್ ಕರ್ನಾಟಕದ ಸಾಮಾನ್ಯ ಅವರು ಯಡಿಯೂರಪ್ಪನವರು ಇದು ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೃಷಿ ಸಂಜೀವನಿ ಯೋಜನೆ ಜಾರಿಗೆ ತಂದಿದ್ದರು ಅದರ ಉದ್ದೇಶ ಏನಂತ ಕೇಳಿದಾರೆ ಅಲ್ಲಿ ಅದರ ಉದ್ದೇಶ ಮಣ್ಣು ಪರೀಕ್ಷೆ ನೀರು ಮತ್ತು ರೋಗ ನಿವಾರಣೆ ಕ್ರಮ ಕೈಗೊಳ್ಳುವುದು ಸರಿಯಾದ ಉತ್ತರ ಅವಲೋಕನ ಸಾಫ್ಟ್ವೇರ್ ಇದು ನಮ್ಮ ಕರ್ನಾಟಕ ರಾಜ್ಯವು ಪಾರದರ್ಶಕತೆ ಅಳವಡಿಸಿಕೊಳ್ಳಲು ಈ ಆಡಳಿತ ಅಂದರೆ ಗವರ್ನೆನ್ಸ್ ಇಂಪ್ರೂವ್ ಮಾಡಲು ಜಾರಿಗೊಳಿಸಿದ್ದರು ಇದು ಯಾವ ಡೇಟ್ ಅಂತ ಕೇಳಿದ್ದಾರೆ ಇವರು ಟ್ವೆಂಟಿ ಜನವರಿ ಎರಡು ಸಾವಿರದ ಇಪ್ಪತ್ತೊಂದು ಕೆಳಗಿನವುಗಳಲ್ಲಿ ಭಾರತ ತಯಾರಿಸಿದ ಕೋವಿಡ್ ಲಸಿಕೆಗಳನ್ನು ಮೊದಲು ಪಡೆದ ದೇಶ ಯಾವುದಂದರೆ ಬಾಂಗ್ಲಾದೇಶ್ ಸೆಕೆಂಡ್ ಮಯನ್ಮಾರ್ ಈ ಎಲ್ಲ ಕರೆಂಟ್ ಅಫೇರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ ನೀವು ಒಂದು ವೇಳೆ ಆ ವಿಡಿಯೋ ನೋಡಿದರೆ ಈ ಪರೀಕ್ಷೆ ನಿಮಗೆ ಚೆನ್ನಾಗಿ ಆಗಬಹುದು ಚೆನ್ನಾಗಾಗಿದೆ ಅಂತ ಭಾವಿಸಿಕೊಳ್ತೇನೆ ನಂತರ ಎಂಬತ್ತಾರನೇ ಪ್ರಶ್ನೆ ಭಾರತ ಸರ್ಕಾರ ಶಿಕ್ಷಣದ ಮೇಲು ತೆರಿಗೆ ಮೇಲು ತೆರಿಗೆ ಅಂದರೆ ಎಜುಕೇಷನ್ ಸೆಸ್ ಅಂತ ಹೈಯರ್ ಎಜುಕೇ ಮಾಡ್ತಾರೆ ಅದರ ಯಾವ ಸೆಸ್ಸನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಕೇಳಿದಾರೆ ಅವರು ಪ್ರಾಥಮಿಕ ಶಿಕ್ಷಣ ಉನ್ನತಿಗೊಳಿಸಲು ಸೆಸ್ಸನ್ನು ಯೂಸ್ ಮಾಡಿಕೊಳ್ಳುತ್ತೇವೆ ನಂತರ ಎಂ ಪಿ ಸಿ ವಿಸ್ತರಿಸಿ ಬರೆಯರ್ ಅಂತ ಕೇಳಿದರೆ ಇದು ಮಂತ್ಲಿ ಪರ್ ಕ್ಯಾಪಿಟಾ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಆಪ್ಷನ್ ಒಂದು ಸರಿಯಾದ ಉತ್ತರ ನೇರ ತೆರಿಗೆ ಉದಾಹರಣೆ ಇದು ಓನ್ಲಿ ಇನ್ಕಮ್ ಟ್ಯಾಕ್ ವೆರಿ ಸಿಂಪಲ್ ಎಕನಾಮಿಕ್ಸ್ ಕ್ವಶನ್ ಇದು ಇದು ಡೈರೆಕ್ಟ್ ಇನ್ಕಮ್ ಟ್ಯಾಕ್ಸ್ ಇಸ್ ಅ ಡೈರೆಕ್ಟ್ ಟ್ಯಾಕ್ಸ್ ಮತ್ತು ಜಿ ಎಸ್ ಟಿ ಇಸ್ ಅ ಇನ್ ಡೈರೆಕ್ಟ್ ಟ್ಯಾಕ್ಸ್ ಎಂಬತ್ತರ ಪ್ರಶ್ನೆ ಜಿ ಎಸ್ ಟಿಗೆ ಜಿ ಜಿ ಡಿ ಪಿಗೆ ಜಿ ಡಿ ಪಿಗೆ ಕೃಷಿ ಕೈಗಾರಿಕೆ ಮತ್ತು ಸೇನಾ ಸೇವಾ ಕ್ಷೇತ್ರಗಳು ನೀಡಿದ ಕೊಡುಗೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಆರ್ಥಿಕತೆ ಏನಾಗುತ್ತೆ ಅಂದರೆ ಇದು ಸ್ಟ್ರಕ್ಚರಲ್ ಕಾಂಪೋಸಿಷನ್ ರಚನಾತ್ಮಕ ಸಂಯೋಜನೆ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಭಾರತ ಮತ್ತು ಜ್ಞಾನ ಆರ್ಥಿಕತೆ ಇದು ರಿಪೋರ್ಟ್ ಯಾರು ಪಬ್ಲಿಷ್ ಮಾಡ್ತಾರೆ ಅಂದರೆ ವಿಶ್ವ ಬ್ಯಾಂಕ್ ಎಚ್ ವೈ ವಿ ಅಂದರೆ ಹೈ ವೀಲ್ಡ್ ವೆರೈಟಿ ಬೀಜಗಳು ನಮ್ಮ ಹಸಿರು ಕ್ರಾಂತಿಯಲ್ಲಿ ಮೊದಲ ಬಾರಿಗೆ ವೀಟ್ ಗೋಧಿ ಬೆಳೆಗೆ ಉಪಯೋಗ ಪ್ರಯೋಜನ ನೀಡಿತ್ತು ಜಿ ಎಸ್ ಟಿ ಕೌನ್ಸಿಲ್ನ ನೇತೃತ್ವ ಯಾರು ವಹಿಸುತ್ತಾರೆ ಅಂದರೆ ಇದು ನೀವು ಮಂತ್ಲಿ ಕೌನ್ ಜಿ ಎಸ್ ಟಿ ಕೌನ್ಸಿಲ್ ಆಗತ್ತಲ್ಲ ಅದು ಪ್ರತಿ ತಿಂಗಳು ಹಣಕಾಸು ಸಚಿವರು ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಪ್ರೆಸೆಂಟ್ಲಿ ಹೆಡ್ ಮಾಡ್ತಾರೆ ತೊಂಬತ್ತ್ ಪ್ರಶ್ನೆ ಬಂದ್ಬಿಟ್ಟು ಎರಡು ಸಾವಿರದ ಹನ್ನೊಂದು ಜನಗತಿ ಪ್ರಕಾರ ಶೇಕಡಾವಾರು ಅತಿ ಕಡಿಮೆ ಬಡತನ ಹೊಂದಿದ್ದು ಎಲ್ಲಿ ಅಂದರೆ ಕೊಡಗು ಓಕೆ ಆತ್ಮನಿರ್ಭರ್ ಭಾರತ ತ್ರೀ ಪಾಯಿಂಟ್ ಟೂ ಪ್ಯಾಕೇಜು ಹನ್ನೆರಡು ನವೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ನಗದು ಮೀಸಲು ಸಿ ಆರ್ ಆರ್ ಎಂದರೆ ಏನೆಂದರೆ ವಾಣಿಜ್ಯ ಬ್ಯಾಂಕಿನ ಒಟ್ಟು ಠೇವಣಿಯ ಭಾಗಶಃ ಸ್ವತಃ ತನ್ನಲ್ಲೇ ಇಡಬೇಕು ಅಂದರೆ ಬ್ಯಾಂಕ್ಗಳು ಫೋರ್ ಪರ್ಸೆಂಟ್ ಪ್ರೆಸೆಂಟ್ಲಿ ಇವೆ ಬ್ಯಾಂಕ್ಗಳು ತಮ್ಮ ವಾಣಿ ಟೋಟಲ್ ಟೀವನೆಯು ನಾಲ್ಕು ಪರ್ಸೆಂಟ್ ತಮ್ಮಲ್ಲೇ ಇಡಬೇಕು ಇದು ಸಿ ಆರ್ ಆರ್ ಆಗಿದೆ ತೊಂಬತ್ತಾರನೇ ಪ್ರಶ್ನೆ ಮುದ್ರಾ ಎಂದ್ರೆ ಏನಂದ್ರೆ ಮೈಕ್ರೋ ಯೂನಿಟ್ ಡೆವಲಪ್ಮೆಂಟ್ ಆ್ಯಂಡ್ ಫ್ರೀ ಫೈನಾನ್ಸ್ ಏಜೆನ್ಸಿ ಬ್ಯಾಂಕ್ ಇದು ತೊಂಬತ್ತೇಳನೇ ಪ್ರಶ್ನೆ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಮೂರು ಆಯಾಮಗಳ ಒಟ್ಟು ಅಭಿವೃದ್ಧಿ ಪ್ರಗತಿ ಅಳತೆಯಾಗಿದೆ ಸೊ ಆಪ್ಷನ್ ಒಂದು ಸರಿಯಾದ ಉತ್ತರ ಪಿ 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 ಎಂದರೆ ಏನಾಗಿದೆ ಪಿ 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 ಅಂದರೆ ನಿಮಗೆ ಸರಿ ಯೂಶಲಿ ಗೊತ್ತಿರುತ್ತೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಆದರೆ ಇನ್ನೊಂದು ಪಿ ಬಂದರೆ ಅದು ಪೀಪಲ್ ಆಗಿರ್ತದೆ ಪಬ್ಲಿಕ್ ಪ್ರೈವೇಟ್ ಪೀಪಲ್ ಪಾರ್ಟ್ನರ್ಶಿಪ್ ತೊಂಬತ್ ತೊಂಬತ್ತನೇ ಪ್ರಶ್ನೆ ಇದು ಸರಿಯಾದ ಉತ್ತರ ಸೀರೆಗಳ ಇದು ಕೇಳಿದ್ದಾರೆ ಇವರು ಸಾಂಪ್ರದಾಯಿಕ ಸೀರೆ ಸರಿಯಾದ ಉತ್ತರ ಎ ಮತ್ತು ಡಿ ಮೊಳಕಾಲ್ಮುರು ಮತ್ತು ಮೈಸೂರು ಇದು ಆದಿಚುಂಚನಗಿರಿ ಇದು ಒಂದು ನವಿಲು ಧಾಮವಾಗಿದೆ ಮಂಡಗದ್ದೆ ಪಕ್ಷಿಧಾಮ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಶ್ರೀಗಂಧದ ಮರ ಎಲೆ ಉದುರುವ ಕಾಡುಗಳು ಕಂಡುಬರುತ್ತದೆ ಪಶ್ಚಿಮ ಘಟ್ಟಗಳು ನಿತ್ಯರಿದ್ದವರದ ಕಾಡು ಸೊ ಸರಿಯಾದ ಉತ್ತರ ಆಪ್ಷನ್ ಎರಡು ಸರಿಯಾದ ಉತ್ತರವಾಗಿದೆ ಇವತ್ತು ನಾವು ಎಸ್ ಡಿ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇ ನೋಡಿದ್ದೇವೆ ಇದರ ವಿಶ್ಲೇಷಣೆ ನಾವು ಶೀಘ್ರದಲ್ಲಿ ನಮ್ಮ ತಥಗ ಚಾನಲಲ್ಲಿ ಪಬ್ಲಿಷ್ ಮಾಡುತ್ತೇವೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸೊ ಧನ್ಯವಾದಗಳು